75ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪಕ್ಷಗಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇವೆ. ಒಂದು ಕಡೆ ಬಿಜೆಪಿ ಹರ್ ಘರ್ ತಿರಂಗ ಅಭಿಯಾನವನ್ನು ಶುರು ಮಾಡಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅಮೃತೋತ್ಸವ ಪಾದಯಾತ್ರೆಯನ್ನು ಶುರು ಮಾಡಿಕೊಳ್ತಾ ಇದೆ. ಎರಡೂ ಪಕ್ಷಗಳಿಂದನೂ ಕೂಡ ಪ್ರಯತ್ನ ನಡೆದಿದೆ, ಅಂದರೆ ಜನಗಳನ್ನು ಬೆಸೆಯಬೇಕು. ಈಗ ಒಂದು ಕಡೆ ಕಾಂಗ್ರೆಸ್ ಭಾರತ ಜೋಡೋ ಆ ಒಂದು ಯತ್ನದಲ್ಲೂ ಕೂಡ ಇದೆ. ಈ ಮೂಲಕ ಜನರನ್ನು ತಮ್ಮ ಕಡೆ ಸೆಳೀಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಒಂದು ಕಡೆ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ ಮಾಡ್ತಾ ಇವೆ. ಬಿಜೆಪಿ ಹರ್ ಘರ್ ತಿರಂಗಾದಲ್ಲಿ ಸಾಕಷ್ಟು ಲೋಪದೋಷಗಳಿದೆ. ಅಲ್ಲಿ ಸಾಕು, ಫಸ್ಟ್ ಆಫ್ ಆಲ್ ಧ್ವಜ ಅಂದರೆ ಇಲ್ಲಿವರೆಗೂ ಧ್ವಜಕ್ಕೊಂದು ಪವಿತ್ರ ಸ್ಥಾನಮಾನ ಇತ್ತು, ತುಂಬ ಪವಿತ್ರ ಸ್ಥಾನಮಾನ ಇತ್ತು. ಆ ಧ್ವಜದ ನೇಯ್ಗೆ, ಧ್ವಜಕ್ಕೆ ಬಣ್ಣ ಹಚ್ಚೋದು, ಧ್ವಜದ ಅಳತೆ, ಅದಕ್ಕೊಂದು ಸ್ಥಾನ, ಆ ಖಾದಿ, ಅದಕ್ಕೊಂದು ಮರ್ಯಾದೆ ಎಲ್ಲವೂ ಕೂಡ ಇತ್ತು. ಪಾಲಿಸ್ಟರ್ ಧ್ವಜ ಎಲ್ಲ ಹಾರಿಸಬಹುದು ಅಂತ ಶುರು ಮಾಡಿಕೊಂಡು 20 ಕೋಟಿ ಒಂದು ಧ್ವಜ, 25ರಿಂದ ಮಿನಿಮಮ್ 25 ರೂಪಾಯಿ ಇದೆ. 25 ರೂಪಾಯಿ ಮಿನಿಮಮ್, 25 ರೂಪಾಯಿ ಇದೆ. ಅನೇಕ ಕಡೆ ಡಿಜಿಟಲ್ ಪೇಮೆಂಟು ತೊಗೊಳ್ಳಲ್ಲ, ಕ್ಯಾಶೇ ಕೊಡಬೇಕಂತ, ಅವರಿಗೆ ಕ್ಯಾಶೇ ಕೊಡಬೇಕಂತೆ. ಯಾವಾಗ ಈ ಪಾಲಿಸ್ಟರ್ ಧ್ವಜಕ್ಕೆ ಮಾಡ್ಕೋಬಹುದು, ಹಾರಿಸ್ಬಿಡಿ ಅಂತ ಹೇಳಿದ್ರು, 25 ಕೋಟಿ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಬಿಡಿ ನೀವು. 20 ಕೋಟಿ 25 ಕೋಟಿ ಧ್ವಜ ಹಾರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇಂಟು 25 ಕೋಟಿ ಇಂಟು 25 ರೂಪಾಯಿ ತಗೊಳ್ಳಿ ಮಿನಿಮಮ್ ಸರಾಸರಿ. ಎಷ್ಟು ಕೋಟಿ ಬಿಸ್ನೆಸ್ ಆಯಿತು ಲೆಕ್ಕ ಹಾಕಿ. ಧ್ವಜ ಅನ್ನೋದು ಬಿಸ್ನೆಸ್ ಆಗೋಯ್ತಾ, ಈ ಥರ ಕೂಡ ಜನ ಮಾತಾಡ್ತಾ ಇದ್ದಾರೆ. ಜೊತೆಗೆ ಲೋಪದೋಷಗಳ ಸಂತೆ, ಅಳತೆ ಸರಿ ಇಲ್ಲ, ಕಟಿಂಗ್ ಸರಿ ಇಲ್ಲ, ಸ್ಟಿಚಿಂಗ್ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಖಾದಿ ಧ್ವಜವನ್ನು ಎಲ್ಲರೂ ಹಾರಿಸ್ತಾ ಇದ್ದರು. ಗರಗ, ಕರ್ನಾಟಕದ ಗರಗ ಬಹಳ ಬಹಳ ಫೇಮಸ್ ಇದಕ್ಕೆ. ಅವರಂತೂ ಚಪ್ಪಲಿ ಕೂಡ ಹಾಕೊಂಡು ಒಳಗಡೆ ಹೋಗಲ್ಲ ಈ ಧ್ವಜವನ್ನು. ಅವರು ಹೊಲಿಬೇಕಾದ್ರೆ, ಅದಕ್ಕೆ ಬಣ್ಣ ಹಾಕಬೇಕಾದ್ರೆ, ಅದು ನೇಯಬೇಕಾದ್ರೆ ಅಷ್ಟು ಶ್ರದ್ಧೆಯಿಂದ ಭಾರತಾಂಬೆಯನ್ನೇ ಆರಾಧಿಸ್ಕೊಂಡು ಆ ಕೆಲಸವನ್ನು ಮಾಡ್ತಾರೆ. ಯಾವಾಗ ಇದು ಯಾರು ಬೇಕಾದರೂ ಮಾಡಿ ಗೊತ್ತಲ್ಲ, ಪಾಲಿಸ್ಟರ್ ಕಂಪ್ನಿ ಇಂಡಿಯಾದಲ್ಲಿ ಯಾರು ಜಾಸ್ತಿ ಇದೆ, ಯಾವ ಸ್ಟ್ರೀಮಂತ, ಯಾವ ಒಡೆಯಿಂದ ಪಾಲಿಸ್ಟರ್ ಶುರುವಾಯಿತು, ಯಾವ ಒಡೆಯ ಪಾಲಿಸ್ಟರ್ ತೊಗೊಂಡು ಮಾಡಿ ಪಾಲಿಸ್ಟರ್ ಹಾರಿಸಿ. ಇನ್ಮೇಲೆ ಬೇಕಾದ್ರೆ ಇನ್ನು ಸ್ವಲ್ಪ ದಿನ ಪ್ಲಾಸ್ಟಿಕ್ ಏನಾರು ತೊಗೊಂಡ್ರೆ ಪ್ಲಾಸ್ಟಿಕ್ದು ಹಾರಿಸ್ಬಹುದು. ಚೀನಾ ಈಗ ಶುರುವಾಗ್ಬಿಡುತ್ತೆ. ಹಾಗಾಗಿ ದೊಡ್ಡ ಮಟ್ಟದ ಒಂದು ವಿರೋಧ, ದೇಶಪ್ರೇಮದ ಹೆಸರು, ಅಮೃತೋತ್ಸವದ ಹೆಸರು, ಇದರಲ್ಲಿ ಲೋಪದೋಷಗಳುಳ್ಳ ಧ್ವಜವನ್ನು ಹಾರಿಸಿ ಅಂತ ಯಾರಾದರೂ ಹೇಳಿದ್ದಾರೆ. ಕಚೇರಿಗಳಲ್ಲಿ ಇವರು ಪಾರ್ಟಿ ಆಫೀಸಲ್ಲಿ ಮಾರಕ್ಕೆ ಶುರು ಮಾಡಿದ್ದಾರೆ. ಪಾರ್ಟಿ ಆಫೀಸು ಕ್ಯಾಶ್ ತೊಗೊಳ್ಳೋದು, ಡಿಜಿಟಲ್ ಪೇಮೆಂಟ್ ಅಲ್ಲ ಅದು, ಕ್ಯಾಶ್ ತೊಗೊಳ್ಳೋದು. ಇವ್ರ ಕಡೆ ಅವ್ರಿಗೆ ಆರ್ಡ್ರ್ ಕೊಡೋದು ಯಾರಿಗೋ, ಆರ್ಡ್ರ್ ಕೊಟ್ಬಿಟ್ಟು ಧ್ವಜ ಮಾಡಿಸ್ಬಿಟ್ಟು ಜೋರಾಗಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಕೂಡ ಈ ಪಾದಯಾತ್ರೆ ಮಾಡಬೇಕು ಅಂತ ಒಂದು ಕಡೆ ಕಾಂಗ್ರೆಸ್ ಆಪ್ಲಾನ ಮಾಡ್ಕೊಳ್ತಾ ಇದೆ. ಪ್ರತಿ ವಾರ್ಡಲ್ಲೂ ಪಾದಯಾತ್ರೆಯಲ್ಲಿ ಹೆಚ್ಚಿನ ಜನರ ಜಮಾವಣೆ. ರಾಯಣ್ಣ ಸರ್ಕಲ್ನಿಂದ ಕಾಂಗ್ರೆಸ್ ಪಾದಯಾತ್ರೆಯನ್ನು ಶುರು ಮಾಡುತ್ತೆ. ನ್ಯಾಷನಲ್ ಕಾಲೇಜು ಮೈದಾನದವರೆಗೂ ಕೂಡ ಈ ಪಾದಯಾತ್ರೆ ಇರುತ್ತೆ. 1 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನು ಸೇರಿಸುವ ನಿರೀಕ್ಷೆ ಇದೆ. ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಕಾಂಗ್ರೆಸ್. ಜನರನ್ನು ಸೆಳೆಯಲು ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ಪ್ಲಾನನ್ನು ಮಾಡಿಕೊಂಡಿದೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ ಕಾಂಗ್ರೆಸ್ಸು ಈಗ ಹರ್ ಘರ್ ತಿರಂಗ ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ. ಈ ಪಾಲಿಸ್ಟರ್ ಧ್ವಜಗಳನ್ನು ಹಾರಿಸ್ಕೊಂಡು ಇವ್ರ ಕಡೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಕೊಂಡು ಒಂದು ರೀತಿ ಧ್ವಜ ಮಾರಾಟ, ಅದೊಂಥರ ಮಾರಾಟ ಆಗಿಬಿಟ್ಟಿದೆ. ದೇಶಪ್ರೇಮದ ಹೆಸರು, ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಕೊಳ್ತಾ ಇದ್ದಾರೆ. ಬಿಸ್ನೆಸ್ಸು ಇವ್ರು ಖಾದಿದೇ ಮಾಡಿ, ಖಾದಿದೇ ತಯಾರು ಮಾಡಿಸಿ, ಖಾದಿ ಧ್ವಜವನ್ನೇ ಹಾರಿಸಿದರೆ ಯಾರಿಗೂ ತಕರಾರಿಲ್ಲ. ಒಂದಲ್ಲ 1,000 ಧ್ವಜ ಹಾರಿಸ್ಕೊಳ್ಳಿ, ಪ್ರಾಬ್ಲಮ್ ಇರಲಿಲ್ಲ. 20 ಕೋಟಿಯಲ್ಲಿ 100 ಕೋಟಿ ಹಾರಿಸಲಿ. ಆದರೆ ಖಾದಿಯವ್ರಿಗೆ ಬಿಸ್ನೆಸ್ ಕೊಡಬಹುದಾಗಿತ್ತು. ಖಾದಿ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ರಲ್ವ, ಅವರನ್ನು ಬಿಟ್ಟುಬಿಟ್ಟು ಇವ್ರಿವ್ರ ಕಡೆಯವ್ರಿಗೆ ಕೊಟ್ಕೊಳ್ಬೇಕು ಅನ್ನೋ ಕಾರಣದಿಂದ ದೋಷಪೂರಿತ ಧ್ವಜಗಳು. ಅಶೋಕ ಚಕ್ರ ಕರೆಕ್ಟಾಗಿ ಧ್ವಜದ ಮಧ್ಯಕ್ಕೆ ಬಂದಿಲ್ಲ. ಮೂರು ಬಣ್ಣಗಳು ಕೂಡ ಸಮ ಪ್ರಮಾಣದಲ್ಲಿ ಇಲ್ಲ. ಅದರ ಕಟಿಂಗ್ ಸರಿ ಇಲ್ಲ. ಒಂದು ಉದ್ದ, ಒಂದು ತುಂಡ, ಒಂದು ಜಾಸ್ತಿ, ಒಂದು ಕಡಿಮೆ, ಅಶೋಕ ಚಕ್ರ ಮಧ್ಯಕ್ಕೆ ಪ್ಲೇಸೇ ಆಗಿಲ್ಲ. ಇಷ್ಟೆಲ್ಲ ಬಂದ ಮೇಲೆ ಈಗ ಏನು ನಡೀತಾ ಇದೆ? ಜೊತೆಗೆ ಪಾರ್ಟಿ ಆಫೀಸ್ಗಳಲ್ಲೇ, ಪಾರ್ಟಿ ಆಫೀಸಲ್ಲೇ ಮಾರಾಟ. ನೆಟ್ಟಿಗೆ ಹೊಲಿಗೆ ಕೂಡ ಹಾಕಿಲ್ಲ ಧ್ವಜಕ್ಕೆ. ಖಾದಿ ಏನು ಮಾಡಿತ್ತು ಇವ್ರಿಗೆ? ಖಾದಿನೇ ಅಲ್ವಾ ಸ್ವತಂತ್ರ ನಿಜವಾದ ಸೆಲೆಬ್ರೇಷನ್ ಅಂದರೆ ಖಾದಿನೇ. ಗಾಂಧೀಜಿ ಕರೆ ಕೊಟ್ಟಿದ್ದೇ ಖಾದಿ ಅಲ್ವಾ, ಅವ್ರು ಮಾಡಿದ್ದೇ ಖಾದಿ. ಆ ಖಾದಿನೇ ಬಿಟ್ಬಿಟ್ಟು ಬಲಿಷ್ಠ ಧ್ವಜ ಮಾಡ್ತೀವಿ ಮಾರ್ತೀವಿ ಅಂತ ಶುರು ಮಾಡಿದ್ರಲ್ಲ, ಇದಕ್ಕೆ ಕಾಂಗ್ರೆಸ್ನ ಕೌಂಟರ್ ಏನು ಅಂತ? ಆಗಸ್ಟ್ 15ಕ್ಕೆ ಕೇಂದ್ರ ಸರ್ಕಾರ ನಾಯಕರಾಗ್ಬೋದು ಅಥವಾ ರಾಜ್ಯದಲ್ಲೂ ಆಗ್ಬೋದು, ಹರ್ ಘರ್ ತಿರಂಗ ಎನ್ನುವ ಒಂದು ಕಾರ್ಯಕ್ರಮ ಅಡಿ ಪ್ರತಿಯೊಂದು ಮನೆಯ ಮೇಲೆ ಮತ್ತು ಪ್ರತಿಯೊಂದು ಕಟ್ಟಡದ ಮೇಲೆ ಮತ್ತು ಪ್ರತಿಯೊಂದು ಸರ್ಕಾರಿ ಕಚೇರಿಗಳ ಮೇಲೆ ರಾಷ್ಟ್ರಧ್ವಜ ಆರಿಸಬೇಕು ಅನ್ನೋದು ಕೂಡ ಈಗಾಗಲೇ BJP ಸರ್ಕಾರ ಒಂದು ನಿರ್ಧಾರ ಮಾಡಿರೋದು. ಒಂದು ಕಡೆ ನೋಡಬೇಕಾದ್ರೆ ಆಗಸ್ಟ್ 15ರಂದು ಪ್ರತಿಯೊಬ್ಬರಿಗೂ ಕೂಡ ರಾಷ್ಟ್ರಭಕ್ತಿ ಅನ್ನೋದು ಇರುತ್ತೆ. ರಾಷ್ಟ್ರ ಬಾವುಟವನ್ನು ಕೂಡ ಆರಿಸೋದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಭಾರತೀಯನೂ ಕೂಡ ಖುಷಿ ಪಡ್ತಾನೆ. ಆದರೆ ಇಲ್ಲಿ ಪ್ರಮುಖವಾಗಿ ಆಗಿರುವಂಥ ಸಮಸ್ಯೆಗಳಂದರೆ
ಬಿಜೆಪಿ ನಾಯಕರೇ ಈಗಾಗಲೇ ಕೂಡ ಅವರವರ ಒಂದು ಜಿಲ್ಲಾ ಕೇಂದ್ರಗಳಲ್ಲಾಗ್ಬೋದು ಅಥವಾ ಆ ಬಿಜೆಪಿ ಕಚೇರಿಗಳ ಮುಂದೆ ಮಾರುತ್ತಿರುವಂತಹ ಒಂದು ಬಾವುಟಗಳು ಕೂಡ ಸಂಪೂರ್ಣವಾಗಿ ಒಂದು ದೋಷಭರಿತವಾಗಿರೋದು ಕೂಡ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿರೋದು. ಈಗಾಗಲೇ ಕೂಡ ಫ್ಲಾಗ್ ಆಕ್ಟ್ನ ಪ್ರಕಾರ ಒಂದು ಬಾವುಟವನ್ನು ತಯಾರು ಮಾಡಬೇಕಾದ್ರೆ ಇಂತಿಷ್ಟೇ ಒಂದು ನಿಯಮಗಳು ಕೂಡ ಇರುತ್ತೆ, ಅದನ್ನೇ ಅಳವಡಿಸಿಕೊಳ್ಬೇಕು ಮತ್ತು ರೂಪಿಸಿಕೊಳ್ಳಿರಬೇಕು. ಆದರೆ ಈಗ ಮಾರಾಟ ಮಾಡುತ್ತಿರುವಂಥ ಬಾವುಟದಲ್ಲಿ ಇದ್ಯಾವುದೂ ಕೂಡ ಕಂಡುಬರುತ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಸಾಬೀತ ಆಗಿದೆ. ಜೊತೆಗೆ ಪ್ರತಿ ದೋಷಪೂರಿತ ಬಾವುಟಗಳನ್ನು ಆರಿಸೋದು ಕೂಡ ಕಾನೂನಿಗೆ ಒಂದು ವಿರುದ್ಧವಾಗಿದೆ ಅನ್ನೋದು ಮರ್ತಿದ್ದಾರಾ ಬಿಜೆಪಿ ನಾಯಕರು ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆಗೆ ಈಡಾಗ್ತಾ ಇದೆ ರಮಕಾಂತ್. ಜೊತೆಗೆ ಈಗಾಗಲೇ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ 15 ಆಗಸ್ಟ್ 15ರಂದು ಕೂಡ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕೂಡ ಒಂದು ಕಾರ್ಯಕ್ರಮವನ್ನು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಲು ಬಿಜೆಪಿ ನಾಯಕರು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅನ್ನೋ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಮೊದಲೇ ಡಿಸೈಡ್ ಮಾಡಿ ಅಂದ್ರೆ ನಿರ್ಧಾರ ಮಾಡಿದ್ರು, ಆಗಸ್ಟ್ 15ರಿಂದ ನಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನೋದು ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಇವರು ಕೂಡ ಒಂದು ಕಾಪಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಸ್ವಾಮಿ.